ನಮಸ್ಕಾರ. ಕನ್ನಡ ನಾಡು ಮತ್ತು ನುಡಿ ಕಟ್ಟುವುದರಲ್ಲಿ ಅನೇಕರು ಶ್ರಮಿಸಿದ್ದಾರೆ ಮತ್ತು ಕನ್ನಡ ಭಾಷೆಯ ಹಿರಿಮೆಯನ್ನು ಬಾನಿನೆತ್ತರಕ್ಕೆ ಒಯ್ಯುವ ಕೆಲಸದಲ್ಲಿ ಅನೇಕರು ತಮ್ಮ ಕಾಣಿಕೆಯನ್ನು ನೀಡಿದ್ದಾರೆ. ಅಂತಹ ವ್ಯಕ್ತಿಗಳಲ್ಲಿ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ದೇವುಡು ನರಸಿಂಹಶಾಸ್ತ್ರಿಗಳು. ಅವ್ರನ್ನ ದೇವುಡು ಅಂತ ಕರೀತಾ ಇದ್ದರು. ಆ ದೇವುಡು ನರಸಿಂಹಶಾಸ್ತ್ರಿಗಳು ಕನ್ನಡಕ್ಕೆ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ರತ್ನಗಳನ್ನು ನೀಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಹಾಬ್ರಾಹ್ಮಣ ಮತ್ತು ಮಹಾಕ್ಷತ್ರಿಯ ಅಂತಕ್ಕಂತಹ ಎರಡು ಬೃಹತ್ ಕಾದಂಬರಿಗಳು. ಅವು ಎಷ್ಟು ಸೊಗಸಾಗಿದೆ ಅಂತಂದರೆ ಅದು ಯಾವತ್ತೋ ಬರೆದಿದ್ದಾದರೂ ಸಹ ಇವತ್ತಿಗೂ ಜನ ಅದನ್ನು ಬಹಳ ಆಸ್ಥೆಯಿಂದ ಆಸಕ್ತಿಯಿಂದ ಅದನ್ನು ಓದಿ ತಮ್ಮ ಈ ದೇವುಡವರ ಒಂದು ಕಾವ್ಯ ಶೈಲಿಯನ್ನು ಬಹಳ ಮೆಚ್ಚಿಕೊಂಡಿದ್ದಾರೆ. ಇಂತಹ ವ್ಯಕ್ತಿತ್ವ ಇದ್ದಂತಹ ದೇವುಡು ನರಸಿಂಹಶಾಸ್ತ್ರಿಗಳು ತುಂಬ ಸ್ವಾಭಿಮಾನಿಗಳು. ಯಾರ ಬಗ್ಗೆಯೂ ಅವರು ಕೀಳಾಗಿ ಮಾತನಾಡ್ತಿರಲಿಲ್ಲ. ಯಾರ ಹತ್ರ ಹೋಗಿ ಅವರು ಕೇಳಿ ಪಡಿತಕ್ಕಂತಹ ಯಾವುದೇ ಮನೋಭಾವವನ್ನು ಇಟ್ಕೊಂಡಿರಲಿಲ್ಲ. ತಾವು ಬಡವರಾಗಿದ್ದರೂ ಸಹ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಗೌರವಯುತವಾಗಿ ಬಾಳಬೇಕು ಅಂತಕ್ಕಂತಹ ಮನೋಭಾವನೆಯನ್ನು ಹೊಂದಿದ್ದಂಥವ್ರು. ಅನಾಯಾಸವಾಗಿ ಬಂದದ್ದು ಯಾವುದೂ ಶಾಶ್ವತವಲ್ಲ ಅನ್ನುವುದನ್ನು ಅವರು ಪ್ರಬಲವಾಗಿ ನಂಬಿದರು. ಅವರಿಗೊಬ್ಬರು ಗೆಳೆಯರಿದ್ದರು, ಮುನಿಸ್ವಾಮಪ್ಪ ಅಂತ. ಆ ಮುನಿಸ್ವಾಮಪ್ಪನವರು ಒಂದು ಸರಿ ದೇವುಡವ್ರ ಮನೆಗೆ ಬಂದರು. ಅವರ ಮುಖದ ಮೇಲೆ ಚಿಂತೆ ಎದ್ದು ಕಾಣ್ತಾ ಇತ್ತು. ದೇವುಡವ್ರು ಕೇಳಿದರು, ಯಾಕೆ ಮುನಿಸ್ವಾಮಪ್ಪನವರೇ ಇಷ್ಟೊಂದು ಚಿಂತಾಗ್ರಸ್ತರಾಗಿದ್ದೀರಲ್ಲ ಅಂತ. ಅದಕ್ಕೆ ಆ ಮುನಿಸ್ವಾಮಪ್ಪನವ್ರು ಹೇಳಿದರು, ನನಗಿರ್ತಕ್ಕಂಥದ್ದೊಂದು ಸಣ್ಣ ಭೂಮಿ, ಆ ಸಣ್ಣ ಭೂಮಿಯನ್ನು ಸರ್ಕಾರದವರು ವಶಪಡಿಸ್ಕೊಳ್ತಕ್ಕಂಥ ಆದೇಶವನ್ನು ಮಾಡಿದ್ದಾರೆ. ಅವಾಗ ನೀವು ಏನಾದರೂ ಸ್ವಲ್ಪ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯನಾ ಅಂತ. ಸರ್ಕಾರದ ಆದೇಶಕ್ಕೆ ನಾನೇನು ಮಾಡೋದಕ್ಕೆ ಸಾಧ್ಯ ಅಂತಂದು ದೇವುಡು ನರಸಿಂಹಶಾಸ್ತ್ರಿಗಳು ಕೇಳಿದಾಗ ಅವ್ರು ಹೇಳ್ತಾರೆ, ಮುನಿಸ್ವಾಮಪ್ಪ, ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ, ನಿಮಗೆ ಅವರು ಬಹಳ ಆಪ್ತರಾಗಿದ್ದಾರೆ, ದಯವಿಟ್ಟು ಒಂದು ಮಾತನ್ನು ಹೇಳ್ಬೋದಲ್ಲ ನನ್ನ ಪರವಾಗಿ ಅಂತಂದು ಅವಳು ಬಹಳ ವಿನೀತವಾಗಿ ಕೇಳ್ಕೊಂಡ್ರು. ಸಾಮಾನ್ಯವಾಗಿ ಅವರು ಯಾವುದೇ ವಿಚಾರದಲ್ಲಿ ಯಾವ ಅಧಿಕಾರಿಯನ್ನಾಗಲಿ ಒಬ್ಬ ಮಂತ್ರಿಯನ್ನಾಗಲಿ ಹೋಗಿ ಕಂಡು ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು ಅವರ ಒಂದು ಮನೋಧರ್ಮಕ್ಕೆ ವಿರುದ್ಧವಾಗಿದ್ದರೂ ಸಹ ಒಂದು ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅವರು ಈ ಮುನಿಸ್ವಾಮಪ್ಪನವರ ಅವಹಾಲನ್ನು ಕೆಂಗಲ್ ಹನುಮಂತಯ್ಯನವರಿಗೆ ಮುಟ್ಟಿಸೋದಕ್ಕೆ ಅವರು ಒಪ್ಕೊಳ್ತಾರೆ. ಒಂದು ದಿವಸ ಬೆಳಿಗ್ಗೆ ಹನುಮಂತಯ್ಯನವರ ಮನೆಗೆ ಬರ್ತಾರೆ. ಬಂದಾಗ ಹನುಮಂತಯ್ಯನವರು ಎದ್ದು ನಿಂತು ನರಸಿಂಹಶಾಸ್ತ್ರಿಗಳನ್ನು ಬರಮಾಡ್ಕೊಳ್ತಾರೆ. ಅವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಅವ್ರಿಗಿರುತ್ತೆ. ಅವಾಗ ಕೇಳ್ತಾರೆ, ಯಾಕೆ ತಾವು ಬಂದಿರತಕ್ಕಂಥ ಉದ್ದೇಶ ಏನು ಅಂತ. ಅವಾಗ ಅವ್ರು ಹೇಳ್ತಾರೆ, ಈ ಮುನಿಸ್ವಾಮಪ್ಪನವರ ಒಂದು ಅಳಲನ್ನು ಅವರಲ್ಲಿ ತೋಡಿಕೊಂಡಾಗ ಅವಾಗ ಇವರು ತಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ಬಂದಿಲ್ಲ, ಯಾರದೋ ಒಬ್ಬ ವ್ಯಕ್ತಿಯ ಕೆಲಸಕ್ಕೋಸ್ಕರ ಬಂದಿದ್ದಾರೆ, ಅದು ಬಹುಶಃ ದೇವುಡು ಹೇಳಿದ ಮೇಲೆ ಅದು ನ್ಯಾಯವಾಗೇ ಇರಬೇಕು ಅಂತಂದು ತಕ್ಷಣ ತಮ್ಮ ಕಾರ್ಯದರ್ಶಿಯನ್ನು ಕರೆದು ಆ ಜಮೀನನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ನಿಲ್ಲಿಸಿ ಮತ್ತೊಂದು ಮರು ಆದೇಶವನ್ನು ಮಾಡ್ತಾರೆ. ಆವಾಗ ಮುನಿಸ್ವಾಮಪ್ಪನವರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ದೇವುಡವರಿಗೆ ಬಹಳ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಅದನ್ನು ಸಣ್ಣ ಸಣ್ಣ ನಿವೇಶನಗಳನ್ನಾಗಿ ಮಾರಾಟ ಮಾಡ್ತಾರೆ. ಅದರಲ್ಲಿ ಎರಡು ನಿವೇಶನಗಳನ್ನು ದೇವುಡವರವರಿಗೆ ನೀಡಬೇಕು ಅಂತ ಒಂದು ದಿವಸ ಅವ್ರ ಮನೆಗೆ ಬಂದು, ನಿಮಗೆ ಎರಡು ಗಂಡು ಮಕ್ಕಳಿದ್ದಾರೆ, ನಿಮಗೆ ನಾನು ಎರಡು ನಿವೇಶನವನ್ನು ಉಚಿತವಾಗಿ ಕೊಡ್ತೀನಿ, ದಯವಿಟ್ಟು ಸ್ವೀಕರಿಸಬೇಕು ಅಂತಂದು ಅವ್ರು ಕೇಳ್ಕೊಳ್ತಾರೆ. ಆಗ ದೇವುಡವರು ಹೇಳ್ತಾರೆ, ನಾನು ನೀವು ನನಗೆ ನಿವೇಶನವನ್ನು ಕೊಡ್ತೀರಿ ಅಂತ ನಿಮ್ಮ ಕೆಲಸವನ್ನು ಮಾಡಿಲ್ಲ, ನಿಮ್ಮ ನ್ಯಾಯವಾಗಿ ನಿಮಗೆ ಸಲ್ಲಬೇಕಾಗಿರ್ತಕ್ಕಂಥ ನ್ಯಾಯಕ್ಕೋಸ್ಕರವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ಹೊರತಾಗಿ ನನಗೆ ನಿಮ್ಮ ಯಾವ ನಿವೇಶನವನ್ನು ಬೇಡ, ಏನೂ ಬೇಡ ಅಂತಂದು ಅದನ್ನು ತಿರಸ್ಕರಿಸ್ತಾರೆ. ಇಂತಹ ಮನೋಭಾವ ಇರತಕ್ಕಂಥ ಎಷ್ಟು ವ್ಯಕ್ತಿಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ? ಅಂಥ ಅಪರೂಪದ ವ್ಯಕ್ತಿ ದೇವುಡು ನರಸಿಂಹಶಾಸ್ತ್ರಿಗಳು. ನಮಸ್ಕಾರ.